ಇವಾಗ ಎತ್ಕೊಂಡಿದ್ದು 8 kg, ಇದು 20 kg. ಓ ಮೈ ಗಾಡ್. ನಮಸ್ಕಾರ ಗುರುವೇ, ಹೇಗಿದೆಯಾ? ಎಲ್ಲ ಆರಾಮ? ಕೆಲಸಗಳೆಲ್ಲ ಹೇಗೆ ನಡೀತಿದೆ ನೋಡ್ತಾ ಇರ್ಬೋದು ನೀವೀಗ. ಡಿಕೆಥ್ಲೋನಲ್ಲಿ ಇದ್ದೀನಿ ನಾನು. ಮಾಡಿರಂದರೆ ಒಂದು ಕ್ರಾಸ್ ಟ್ರೈನಿಂಗ್ ಎಕ್ವಿಪ್ಮೆಂಟ್ ತೊಗೊಬೇಕಾಗಿತ್ತು ವರ್ಕೌಟ್ ಮಾಡೋಕ್ಕೆ. ಇದನ್ನು ನೋಡ್ತಿದ್ದೆ, ಇದೊಂಥರ ಒಳ್ಳೆ ಫಂಕ್ಷನಲ್ ವರ್ಕೌಟ್ಸ್ ಮಾಡ್ಬೋದು. ಏನಂದರೆ ಚೆನ್ನಾಗಿ ಕಾರ್ಡಿಯೋನು ಮಾಡ್ಬೋದು, ಸ್ವಲ್ಪ ಮಸಲ್ ಸ್ಟ್ರೆಂಥನಿಂಗು. ನಮ್ಮ ಮನೇಲಿ ಒಂದು ರೂಮ್ನಲ್ಲಿ ಚಿಕ್ಕದಾಗಿ ಎಲ್ಲ ಐಟಮ್ಗಳು ಇಟ್ಕೊಂಡಿದ್ದೀನಿ. ಒಂದು ಬೆಂಚ್ ಪ್ರೆಸ್ಸು, ಮತ್ತು ಒಂದೆರಡು ಮೂರು ಡಂಬಲ್ಸು, ಆಮೇಲೆ ಈ ಪ್ಲೇಟ್ಸ್ಗಳು, ಇದು ಇದೆ, ಇದು ಇದೆ, ಇದು ಇದೆ. ಸುಮ್ಮನೆ ಒಂದು ಚಿಕ್ಕ ಜಿಮ್ಮು, ಫಿಟ್ಟಾಗಿರೋಕ್ಕೆ, ಯಾರಾಬರಿ ಮಸಲ್ ಬಿಲ್ಡ್ ಮಾಡೋದು ಆ ಥರ ಅಂತ ಏನಿಲ್ಲ, ಸುಮ್ಮನೆ ಫಿಟ್ಟಾಗಿ ಫೈನ್ ಆಗಿರೋದಕ್ಕೆ. ಓಕೆ, ಇದ್ರದ್ದು ಪ್ರೈಸು ಆ್ಯಕ್ಚುಲಿ ಬಂದು ಇದ್ರ ಪ್ರೈಸು 8 kg, 2.5 lakh. ಬೇಕಿದು. ಇನ್ನು ನೋಡ್ರಿ, ಇದು ಕಂಪ್ಲೀಟ್ಲಿ ಇದು ಬೆಂಚ್ ಪ್ರೆಸ್ಸಿಗೆ ಯೂಸ್ ಮಾಡೋದು. ಇದು ಬೈಸೆಪ್ಸ್ಗೆ, ಬೈಸೆಪ್ ಪೀಕ್ ಬರೋದಕ್ಕೆ. ಇದು ಇದು ಫ್ಲ್ಯಾಟ್ ಬಾರು, ಶೋಲ್ಡರು, ಶೋಲ್ಡರ್ ಹೊಡೆಯೋಕ್ಕೆ. 2000 ಎಲ್ಲ ಏನು, 2.5 lakh, 3 lakh ಮೇಲೆ ಇದೆ. ನಾನು ಇಲ್ಲಿ ತೊಗೊಂಡಿರೋದೆಲ್ಲ ಇಲ್ಲಿಂದಾನೆ ಆಲ್ಮೋಸ್ಟ್. ಎಷ್ಟೊಂದು ಇದು ತೊಗೋಬೇಕು ನೆಕ್ಸ್ಟು. ಹತ್ರ ಆಲ್ರೆಡಿ ಈ ಸೆಟಪ್ ಇದೆ, ಈ ಸೆಟಪ್ ಇದೆ ಬೆಂಚ್ ಪ್ರೆಸ್ಸು. ಈ ಸೆಟಪ್ ಇಲ್ಲ, ಇದು ತೊಗೋಬೇಕು ಅಂತ ನೋಡೋಣ. ಎಷ್ಟಿದೆ ಇದು? 13 lakh. ಆಮೇಲೆ ಇಲ್ಲಿ ಡಬಲ್ ಬಾರು, ಯೋಗ ಮ್ಯಾಟು. ನಾನು ಯೋಗ ಮಾಡ್ತೀನಿ, ಯೋಗ ಮ್ಯಾಟ್ ತುಂಬ ಇಂಪಾರ್ಟೆಂಟ್. ಇಲ್ಲಿಂದಲೇ ಒಂದು ತೊಗೊಂಡೋಗಿದೆ ಯೋಗ ಮ್ಯಾಟು. ಇದು ಇದೆ ಈ ಬಾಲು, ಇದು ಸಖತ್ತಾಗಿ ಹೆಲ್ಪ್ ಮಾಡುತ್ತೆ ಕೋರ್ ಸ್ಟ್ರೆಂಥನಿಂಗಿಗೆ. ನಾನು ಯೂಸ್ ಮಾಡ್ತೀನಿ ಬಾಲು. ಆ್ಯಕ್ಚುಲಿ ಬಾಲ್ ಮೇಲೆ ನಾನು ಮಂಡಿಲಿ ನಿಂತ್ಕೊತೀನಿ. ಪ್ರೋಟೀನ್ ಬಾರೆಲ್ಲ ಬಂದುಬಿಟ್ಟಿದೆಯಾ? ಸೂಪರ್ ಐಸೋಲೇಟ್ ಪ್ರೋಟೀನ್. ಇದನ್ನೆಲ್ಲ ಕನ್ಸ್ಯೂಮ್ ಮಾಡಲ್ಲ, ಸ್ವಲ್ಪ ಮಸಲ್ ಬಿಲ್ಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದೊಳ್ಳೆ ಬ್ಯಾಂಡ್ ಬೇಕು. ಇದು ಇದು ರೀಹ್ಯಾಬ್ಗೆಲ್ಲ ಯೂಸ್ ಮಾಡ್ತಾರೆ ತುಂಬ. ನಾನು ತುಂಬ ರೀಹ್ಯಾಬ್ ಎಲ್ಲ ಮಾಡಿದ್ದೀನಿ ಹಳೆ ಇಂಜುರೀಸ್ ಎಲ್ಲ ಆಗಿದ್ದಾಗ. ಇದೊಂದು ಬ್ಯಾಂಡ್ ತೊಗೋಬೇಕು ಜೊತೆಗೆ, ಸಖತ್ತಾಗಿರ್ತಿದ್ದು ಒಂಥರ ಜಾಯಿಂಟ್ಸ್ನ ಸ್ಟ್ರೆಂಥ್ನಿಂಗ್ ಮಾಡೋದಕ್ಕೆ. 699 ಅಪ್ಪರ್ ಪಾರ್ಟಿಗೆ ಚೆನ್ನಾಗಿರುತ್ತಿದ್ದು. ಇದಕ್ಕೆ ಆಲ್ಟರ್ನೇಟಿವ್ ಬಂದು ಇದು ಇದೆ ನೋಡಿರಿ, ಇದು ರೆಸಿಸ್ಟೆನ್ಸ್ ರಬ್ಬರು ಬ್ಯಾಂಡು. ಇದು ಎಷ್ಟು ತೊಗೊಂಡು ಹರಿದೋಗಿದೆಯೋ ಗೊತ್ತಿಲ್ಲ, ಎಲ್ಲ ತೊಗೊಂಡೋಗೋದು ಒಂದು 2 ತಿಂಗಳು ಆಗಲ್ಲ ಅಂದ್ಕೊಳ್ರಿ, ಹರಿದೋಗ್ತಾ ಇರುತ್ತೆ, ಪಟ್ ಪಟ್ ಅಂತ ಕಿತ್ತು ಹೋಗ್ತಾ ಇರುತ್ತೆ. ಅದಕ್ಕೆ ಈ ಸರಿ ಈ ಥರ ಸ್ಕಿಪ್ಪಿಂಗ್ ಟೈಪ್ ಇದೆ ಇದು. ಇವರಿಬ್ಬರು ಮಾಡ್ತಾರೆ ನೋಡಿರಿ ಫೋಟೋಲ್ಲಿ. ಇದನ್ನು ತೊಗೋಬೇಕು. ಒಂದು ಮೀಡಿಯಮ್ ತೊಗೋಣ, ಹಾರ್ಡು ಇನ್ನೊಂದು. ಇದು ನೆಕ್ಸ್ಟ್ ಲೆವೆಲ್ ಇದೆ, ಸಿಕ್ಕಾಪಟ್ಟೆ ಟೈಟ್ ಇದೆ ಅದು. ಮೀಡಿಯಮಲ್ಲಿ ವರ್ಕೌಟ್ ಮಾಡೋಣ. ಮತ್ತೆ ನಮ್ಮ ಹಳೆ ಅಡ್ಡ 150 rupees ಟೀಶರ್ಟು, ಚೆನ್ನಾಗಿದೆ ಹಾಕೊಂಡಿರೋದು ಅಷ್ಟೇ, 150 rupees ಇದೇನೆ, ಒಳ್ಳೆ ಬಾಳಿಕೆ ಬರುತ್ತೆ. ಇದು ತೊಗೊಂಡಿದ್ದೀನಿ, ಇದೊಂದು ತೊಗೊಂಡೆ, ಇದು ಚೆನ್ನಾಗಿದೆ. 259 ಒಳ್ಳೆ ಬೇಸಿಗೆಗಾಲಕ್ಕೆ ತೆಳುವಾಗಿ ಫುಲ್ ಪ್ಯೂರ್ ಕಾಟನ್ ಚೆನ್ನಾಗಿರುತ್ತೆ. 100% ಕಾಟನ್ ಸಮ್ಮರಿಗೆ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ತೆಳುವಾಗಿರಬೇಕು, ದಪ್ಪ ಇದ್ದರೆ ಬೇಸಿಗೆಯಲ್ಲಿ ಸೆಕೆ. ಟೀ ಶರ್ಟು ಸೈಕಲ್ ಇದೆ, ಟ್ರೈಬನ್ ಸೈಕಲ್ ಎಲ್ಲ ಇದೆ, ಆಕ್ಸೆಸರೀಸು. ಈ ಸೈಕಲ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಒಂದು ಪ್ಲ್ಯಾನ್ ಬರ್ತಾ ಇದೆ. ಪ್ಲ್ಯಾನ್ ಬಂದು ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ, ಸಬ್ಸ್ಕ್ರೈಬರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಸ್ವಲ್ಪ ಯೋಚನೆ ಮಾಡಿ ಆ ಪ್ಲ್ಯಾನ್ನ. ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ, ನೋಡೋಣ. ಲೆಟ್ಸ್ ಪ್ಲ್ಯಾನ್ ಸಮಥಿಂಗ್. ಲೆವೆನ್ ಟು 12 kg.
Lightweight. This one is also lightweight. Thank you. ಗ್ರೌಂಡ್ಗೆ ಕುಸಿರೋಣ. ಓಕೆ, ಬಾಕಿ ಶಾಪಿಂಗ್ ಮಾಡಿದಾಯ್ತು ಗುರುವೈ. ಅದೇ ಈ ಥರ ಡಂಬಲ್ಸ್ ತರದ ಒಂದು ಅಡ್ಜಸ್ಟಬಲ್ ಎಲೆಸ್ಟಿಕ್ ಬ್ಯಾಂಡ್ ಟಿ ಶರ್ಟ್. ಶಾಪಿಂಗ್ ಈಸ್ ಓವರ್. ಆ ಸೈಕಲ್ ಕತೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ಫಾರ್ ದ ಸಬ್ಸ್ಕ್ರೈಬರ್ಸ್. ಡಿಸೈಡ್ ಮಾಡಿ ಹೇಳ್ತೀನಿ ಆ ಪ್ಲ್ಯಾನ್ ಏನು ಅಂತ ನಿಮಗೋಸ್ಕರನೇ. ಇವಾಗ ಇದನ್ನು ಆ್ಯಕ್ಟಿವಲ್ಲಿ ಹೆಂಗೆ ಪಾಕ್ ಹೋಗೋದು ಈ ವೆಯ್ಟು, ಪ್ಲಾಸ್ಟಿಕ್ ಏನಾದ್ರು ಹೊಡೆದಿಡಿದ್ರೆ ಹೋದರೆ ಸೀಟ್ಗಳಿಗೆ ಹಾಕೋದ್ರೆ ಕಷ್ಟ. ಕಮ್ ಲೆಟ್ಸ್ ಸಿ. Let's do it.